ನಮಸ್ತೆ, ನಾನು ನಿಮ್ಮ ಜೀವನ್. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ಓದುತ್ತಿರುವ ವಿದ್ಯಾರ್ಥಿ. ಇದೀಗ ನಮ್ಮ ಜೊತೆ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಕೆ ಎಸ್ ರಂಗಪ್ಪರು ಇದ್ದಾರೆ. ಬನ್ನಿ, ಅವ್ರನ್ನ ಸಂದರ್ಶನ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೆಯದಾಗಿ ಈ ವರ್ಷದ ನಾಲ್ಕು ವರ್ಷದ ಆಡಳಿತ ಹೇಗಿತ್ತು? ನಾಲ್ಕು ವರ್ಷ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗನ್ಸಿದೆ. ಅದನ್ನು ನೀವುಗಳು ಹೇಳಬೇಕು. ಈ ವಿಶ್ವವಿದ್ಯಾಲಯ ಹಿಂದೆ ಯಾವ ಮಟ್ಟದಲ್ಲಿತ್ತು ಶೈಕ್ಷಣಿಕವಾಗಿ ಮತ್ತು ನಮ್ಮ ಅಭಿವೃದ್ಧಿ ದೃಷ್ಟಿಯಿಂದ ಇಟ್ಕೊಂಡು ಯಾವ ದಿಕ್ಕಿನಲ್ಲಿ ಇತ್ತು ಅನ್ನೋದನ್ನು ನೀವು ಬೇರೆಯವ್ರನ್ನ ಕೇಳಬೇಕು. ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರು ಇದೇ ನನ್ನ ಅವಧಿನಲ್ಲಿ ಸೆಂಟಿನರಿ ಇಯರ್ ಬೇರೆ ಅದು ಕೂಡ ಬಂದಿದೆ. ನಾನು ಇದಕ್ಕಿಂತ ಬರೋಕ್ಕಿಂತ ಮುಂಚೆ ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ, ಅಧ್ಯಾಪಕ, ಪ್ರಾಧ್ಯಾಪಕ ಎಲ್ಲವೂ ಕೂಡ ಇಲ್ಲೇ ಇದ್ದವನು. ಮೈಸೂರು ಸಾಕಷ್ಟು ದೇಶಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಸಹ ನಾನು ವ್ಯಾಸಂಗ ಮಾಡಿರ್ತಕ್ಕಂಥವನು. ವಿಶ್ವವಿದ್ಯಾಲಯ ಯಾವ ಮಟ್ಟದ ಯಾವ ರೀತಿಯಲ್ಲಿ ಇರಬೇಕು ನಡಿಬೇಕು ಅನ್ನೋದನ್ನು ಕಂಡಿರೋನು. ಆ ದಿಕ್ಕಿನಲ್ಲಿ ನಮ್ಮ ವಿಶ್ವವಿದ್ಯಾಲಯ ತೆಗೆದುಕೊಂಡು ಹೋಗಬೇಕು. ಕಾರಣ, ಭಾರತ ದೇಶದಲ್ಲಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಒಂದು ಇತಿಹಾಸ ಇದೆ. ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ ಅಂತ ಏನು ನಾವು ಹೇಳ್ತಿದ್ವಿ ಆ ಮಟ್ಟದಲ್ಲಿ ಈ ವಿಶ್ವವಿದ್ಯಾಲಯ ಇತ್ತು. ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಯಾವುದು ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ವಿದ್ಯಾರ್ಥಿಗಳಿರ್ಬೋದು, ಅಧ್ಯಾಪಕರಿರ್ಬೋದು, ಅಥವಾ ಲೋಕಲ್ ಇದಿರ್ಬೋದು, ಯಾವುದೇ ಕಾರಣದಿಂದನೂ ವಿಶ್ವವಿದ್ಯಾಲಯ ಕೆಲವು ಮಟ್ಟಕ್ಕೆ ಹೋಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಇದನ್ನು ಮೇಲೆತ್ತಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡಿದ್ದೀನಿ. ಅದನ್ನು ಮಾಡಿರ್ತಕ್ಕಂಥ ಸಂತಸ ನನಗಿದೆ. ಆ ಸಂತಸದಲ್ಲಿ ಭಾಗಿಯಾಗಿದ್ದೀನಿ. ಜೊತೆಗೆ ನೂರು ವರ್ಷವನ್ನು ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯದನ್ನು ಏನು ನೂರು ವರ್ಷ ಮಾಡಿದ್ದೇವೆ, ಇನ್ನು ಮುಂದಿನ ಭವಿಷ್ಯ ಯಾವ ರೀತಿ ದಿಕ್ಕಿನಲ್ಲಿ ಹೋಗಬೇಕು ವಿಶ್ವವಿದ್ಯಾಲಯದ ಅನ್ನೋದನ್ನು ಪರಿಣತನ ಕರೆಸಿ ಎಲ್ಲವನ್ನು ಚರ್ಚೆ ಮಾಡಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಏನಾಗಬೇಕು ಅನ್ನೋದನ್ನು ಕೂಡ ಮಾಡಿಟ್ಟಿದ್ದೇವೆ. ನಿಮಗೆ ಗೊತ್ತಿದೆ, ಈ ವಿಶ್ವವಿದ್ಯಾಲಯದ ನೂರು ವರ್ಷ ಆದದನ್ನು ಸಂಭ್ರಮನ ಉದ್ಘಾಟನೆಯನ್ನು ಭಾರತ ರಾಷ್ಟ್ರಪತಿ ಮಾಡಿದ್ದಾರೆ. ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಕೂಡ ಮಾಡಿದ್ದೇನೆ. ಪ್ರಧಾನಮಂತ್ರಿಗಳು ಬಂದಿದ್ದರು. ಜೊತೆಗೆ ಸಮಾರೋಪ ಸಮಾರಂಭಕ್ಕೆ ಉಪರಾಷ್ಟ್ರಪತಿಗಳು ಬಂದಿದ್ದರು. 10 ಜನ ನೊಬೆಲ್ ಪ್ರೈಸ್ ವಿಜ್ಞಾನಿಗಳು ಬಂದಿದ್ದರು. ವಿಜ್ಞಾನಿಗಳು ಮತ್ತು ನೊಬೆಲ್ ಪ್ರೈಸ್ ವಿನ್ನರ್ಸು, ಭಾರತ ದೇಶದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ವಿಜ್ಞಾನಿಗಳು ಎಲ್ಲರೂ ಕೂಡ ಬಂದಿದ್ದರು. ಬೇರೆ ಕಂಟ್ರಿಯಿಂದ ಬಂದಿದ್ದರು. ಈ ವಿಶ್ವವಿದ್ಯಾಲಯಕ್ಕೆ ಅವ್ರನ್ನೆಲ್ಲರನ್ನು ಕೂಡ ಕರ್ಕೊಂಡು ಬಂದು ನಮ್ಮ ವಿಶ್ವವಿದ್ಯಾಲಯದ ಅಧ್ಯಾಪಕರಿಗೆ, ಸಂಶೋಧಕರಿಗೆ, ವಿದ್ಯಾರ್ಥಿಗಳಿಗೆ ತೋರಿಸಿದ್ದೇನೆ. ಅವರಿಂದ ಉಪನ್ಯಾಸವನ್ನು ಮಾಡಿಸಿದ್ದೇನೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರು ಎಲ್ಲರೂ ಕೂಡ ಅವರ ನಾಲೆಡ್ ಬುದ್ಧಿ ಶಕ್ತಿಯನ್ನು ಮಾಡಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿದ್ದೇನೆ ಸರ್. ಮತ್ತು ನೀವು ಮಾಡಿದ ಅಭಿವೃದ್ಧಿ ಕೆಲಸಗಳು ಯಾವ್ಯಾವ ಸರ್? ಅಭಿವೃದ್ಧಿ ಕೆಲಸಗಳು ಈಗ ನಾವು ಯಾವುದೇ ವಿಶ್ವವಿದ್ಯಾಲಯ ನಾವು ಖಂಡಿತ ಯಾವ್ದು ಮಾಡಿದ ಇನ್ಫ್ರಾಸ್ಟ್ರಕ್ಚರ್ನ ಕೊಟ್ಟರೆ ಮಾತ್ರ ಇಲ್ಲಿ ರಿಸರ್ಚ್ ಮಾಡಲಿಕ್ಕೆ ಮತ್ತೊಂದು ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ನಾನು ಎಲ್ಲ ಏನು ಬೇಕು ಸವಲತ್ತುಗಳು ಸರ್. ಮತ್ತು ನೀವು ಏನೇನು ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೀರಿ ಅದೆಲ್ಲ ಮಾಡಿದ್ದೀರಾ ಸರ್ ಈ ನಾಲ್ಕು ವರ್ಷದಲ್ಲಿ? ಸಾಕಷ್ಟು ಮಾಡಿದ್ದೀನಿ. ಇನ್ನೂ ಮಾಡುವಂಥದ್ದು ಬೇಕಾದಷ್ಟು ಇದೆ. ಇನ್ನೂ ಮುಂದೆ ಬಂದು ಮಾಡ್ತಾರೆ ಅಂತ ಭಾವನೆ ಸರ್. ಮತ್ತೆ ವಿಜ್ಞಾನ ಕಾಂಗ್ರೆಸ್ ಹೇಗಿತ್ತು, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ವಿಜ್ಞಾನ ಕಾಂಗ್ರೆಸ್ ನಿಮಗೆ ಗೊತ್ತಿದೆ, ಸುಮಾರು 12,000 ವಿಜ್ಞಾನಿಗಳು ಬಂದಿದ್ದರು ಸರ್. 10-12,000 ಎಲ್ಲರೂ ಕೂಡ ಭಾಗವಹಿಸಿದ್ರು. ಒಳ್ಳೆ ಇದೊಂದು ದೊಡ್ಡ ಹಬ್ಬದ ಥರ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪರಿಣತರನ್ನು ಕರೆಸಿದ್ದೆ. ನೊಬೆಲ್ ಪ್ರೈಸ್ ಬಂದಿದ್ದರು. ಇವತ್ತಿನ ವಿಜ್ಞಾನ ಯಾವ ಮಟ್ಟದಲ್ಲಿ ಇರಬೇಕು ಅಂತ ಚರ್ಚೆ ಮಾಡಿದ್ದೆ. ಅಗ್ರಿಕಲ್ಚರ್ ವಿಚಾರವಾಗಿ, ಟೆಕ್ನಾಲಜಿ ಬಗ್ಗೆ, ಬೇಸಿಕ್ ಸೈನ್ಸು, ಬಯಾಲಜಿಕಲ್ ಸೈನ್ಸು, ಕೆಮಿಕಲ್ ಸೈನ್ಸು ಎಲ್ಲವನ್ನು ಚರ್ಚೆ ಮಾಡಿರ್ತಕ್ಕಂಥದ್ದು. ಪ್ರಪಂಚದಲ್ಲಿ ಏನೇನು ಹೊಸ ಹೊಸದು ನಡೀತಾ ಇದೆ ಅನ್ನೋದನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಚರ್ಚೆ ಮಾಡಿದ್ದಾರೆ. ಅಲ್ಲಿ ಬಂದಿರ್ತಕ್ಕಂಥ ಪಾರ್ಟಿಸಿಪೇಟ್ಗಳಿಗೆಲ್ಲ ಹೇಳಿದ್ದಾರೆ. ಅವರು ನಾಲೆಡ್ನ ಅದರ ಮೇಲೆ ಡೆವಲಪ್ ಮಾಡಿಕೊಳ್ಳೋದು ನಮ್ಮ ವಿಶ್ವವಿದ್ಯಾಲಯದ ಅಧ್ಯಾಪಕರಿಗೆ, ಸಂಶೋಧನಾ ವಿದ್ಯಾರ್ಥಿಗಳಿಗೆ ಸೇರ್ತಕ್ಕಂಥದ್ದು. ಎಲ್ಲವನ್ನ
ಚೆನ್ನಾಗಿ ಮಾಡಿದ್ದೇನೆ ಅನ್ನೋ ಭಾವನೆ ಬರುತ್ತೆ ಸರ್. ಮತ್ತೆ ಒಂದೇ ವರ್ಷದಲ್ಲಿ ಯೂನಿವರ್ಸಿಟಿಗೆ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ಮತ್ತೆ ಪ್ರಧಾನಮಂತ್ರಿ ಎಲ್ಲ ಭೇಟಿ ಕೊಟ್ಟರು, ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಸರ್ ನಿಮ್ಮಿಂದ? ಕಾರಣ ಮೈಸೂರು ವಿಶ್ವವಿದ್ಯಾಲಯದ ಹೆಸರು, ಜೊತೆಗೆ ನನ್ನ ಪರ್ಸುಯೇಷನ್. ನಾನು ಹೋಗಿ ಮೈಸೂರು ವಿಶ್ವವಿದ್ಯಾಲಯದ ನಿಂತಿಂತವರು ವಿದ್ಯಾಭ್ಯಾಸ ಮಾಡಿದ್ದಾರೆ, ಈ ದಿಕ್ಕಿನಲ್ಲಿ ವಿಶ್ವವಿದ್ಯಾಲಯ ಇದೆ, ನೀವು ಬಂದು ಸೆಂಟಿನರಿ ಇಯರ್ನ 100 ವರ್ಷ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯಕ್ಕೆ ನೀವು ಬರಬೇಕು ಅಂಥೇಳಿ ನಾನು ಎಲ್ಲ ಪ್ರಯತ್ನವನ್ನು ಮಾಡಿ ಕರ್ತಂದಿದ್ದೇನೆ. ವಿಜ್ಞಾನ ಸೈನ್ಸ್ ಕಾಂಗ್ರೆಸ್ನ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನಾನು ಒಬ್ಬ ಮೆಂಬರ್ ಆಗಿದ್ದೆ. ಅವ್ರನ್ನ ಕೇಳಿಕೊಂಡೆ ಈ ಸೆಂಟಿನರಿ ಇಯರ್ಗೆ ನೀವು ವಿಜ್ಞಾನ ಮೇಳನನ್ನು ಮಾಡ್ತೀನಿ ಕೊಡಿ ಅಂತೇಳಿ. ಅವರು ಬಂದು ಸಾಕಷ್ಟು ಬಾರಿ ಬಂದು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಚೆಕ್ ಮಾಡಿ ಎಲ್ಲ ಪ್ರತಿಯೊಂದು ಕೂಡ ನೋಡಿ ಅವರು ಹೌದು ವಿಜ್ಞಾನ ಸಮ್ಮೇಳನ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಕೊಡು ಅಂತ ಕನ್ವಿನ್ಸ್ ಆದಮೇಲೆ ಎಲ್ಲ ಕೊಟ್ಟರು. ಅದೇ ರೀತಿಯಲ್ಲಿ ಚೆನ್ನಾಗಿ ಎಲ್ಲ ಬೇರೆ ಬೇರೆ ಸ್ಥಳಗಳಲ್ಲಿ ಮಾಡೋಕ್ಕಿಂತಲೂ ಒಂದು ಚೆನ್ನಾಗಿ ಮಾಡಿದ್ದೇನೆ. ಶೈಕ್ಷಣಿಕವಾಗಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ, ಅದು ಭಾಳ ಮುಖ್ಯ. ಎಲ್ಲರೂ ಕೂಡ ಅಭಿನಂದನೆ ಹೇಳಿದ್ದಾರೆ, ಅಪ್ರಿಷಿಯೇಟ್ ಮಾಡಿದ್ದಾರೆ, ಬಂದಿದ್ದು ವಿಜ್ಞಾನಿಗಳೆಲ್ಲರೂ ಕೂಡ ಸಂತಸಪಟ್ಟಿದೆ ಸರ್. ಮತ್ತೆ ವಿಶ್ವವಿದ್ಯಾಲಯದಲ್ಲಿ ನೀವು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಏನೇನು ಕ್ರಮ ಕೈಗೊಂಡಿದ್ದೀರಿ ಸರ್? ನಾವು ಸವಲತ್ತು ಕೊಡ್ಕೊಡ್ಬೇಕು ಫಸ್ಟ್ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಏನೇನು ಬೇಕು ಎಲ್ಲ ಮಾಡಬೇಕು. ಜೊತೆಗೆ ಏನಾಗಿದೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಒಂದೇ ಒಂದು ಕೊರತೆ ಅಂತಂದರೆ ಅಧ್ಯಾಪಕರ ಕೊರತೆ ಇದೆ. ಅದನ್ನು ಕೂಡ ಕರ್ನಾಟಕ ಸರ್ಕಾರ ಕೊಟ್ಟಿತ್ತು. ಈ ಪ್ರೊಸೀಜರಲ್ ಡಿಲೇ ಆಗಲಾಗಿ ನಾವು ಅದನ್ನು ಫಿಲಪ್ ಮಾಡೋಕ್ಕಾಗಲ್ಲ. 40% ಕಡಿಮೆ ಇರಬಾರ್ದು. ಇಂಥ ವಿಶ್ವವಿದ್ಯಾಲಯಕ್ಕೆ ನುರಿತಂಥ ಫ್ಯಾಕಲ್ಟಿ ಬೇಕು. ಅವನ್ನ ಆಯ್ಕೆ ಮಾಡಲಿಕ್ಕೆ ಎಲ್ಲ ಶುರು ಮಾಡಿದ್ದೆ. ಅಷ್ಟರೊಳಗೆ ಕರ್ನಾಟಕ ಸರ್ಕಾರ ಅವ್ರದ್ದೇ ಯಾವುದೋ ಒಂದು ರೀತಿಯಲ್ಲಿ ಈ ಹುದ್ದೆಗಳನ್ನು ತುಂಬಬೇಕು ಅನ್ನೋದನ್ನು ಮನಸ್ಸಿಗೆ ಇಟ್ಕೊಂಡು ಸದ್ಯಕ್ಕೆ ನಿಲ್ಲಿಸಿ ಅಂತ ಹೇಳಿದರು. ಆಗ ನಿಲ್ಲಿಸಿದ್ದೆ, ಅದನ್ನೊಂದು ಮಾಡಲಿಕ್ಕಾಗಲಿಲ್ಲ. ನಾವು ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಒಳ್ಳೆ ಶೈಕ್ಷಣಿಕವಾಗಿ ಮುಂದೆ ತರಬೇಕಾದ್ರೆ ನಮ್ಗೆ ಒಳ್ಳೆ ಫ್ಯಾಕಲ್ಟಿ ಬೇಕು. ಒಳ್ಳೆ ಫ್ಯಾಕಲ್ಟಿ ಇದ್ದರೆ ಒಳ್ಳೆ ಟೀಚಿಂಗ್ ಮಾಡ್ತಾರೆ, ಒಳ್ಳೆ ರಿಸರ್ಚ್ ಮಾಡ್ತಾರೆ, ಮೈಸೂರು ವಿಶ್ವದಲ್ಲಿ ಹೆಸರು ಬರುತ್ತೆ, ಅಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಬರೀಗೋ ಅಂತ ಆಗ್ತಾರೆ. ಅದು ಭಾಳ ಮುಖ್ಯ. ಬಿಲ್ಡಿಂಗ್ ಕಟ್ಸ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೋದು, ಬಟ್ ಸರಿಯಾದ ಪ್ರತಿಭಾವಂತ ಅಧ್ಯಾಪಕರು ನೀವು ಕೊಡಲಿಲ್ಲ ಅಂತಂದರೆ ವಿದ್ಯಾರ್ಥಿಗಳಿಗೆ ಭಾಳ ಕಷ್ಟ. ಅದೊಂದು ಕೆಲಸವನ್ನು ಮಾಡಬೇಕಾಗಿತ್ತು, ಮುಂದೆ ಆಗ್ತದೇನು ಭರವಸೆ ನನ್ನಲ್ಲಿದೆ ಸರ್. ಮತ್ತೆ ಯೂನಿವರ್ಸಿಟಿಯಲ್ಲಿ ಸಂಶೋಧನಾ ಚಟುವಟಿಕೆಗಳು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಿದೆ ಸರ್, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಕಾರಣ ಇಷ್ಟೇ, ಸರಿಯಾದನ್ನು ನಾವು ಇಲ್ಲಿ ತಂದು ಹಾಕಬೇಕು. ಒಳ್ಳೊಳ್ಳೆ ಅಧ್ಯಾಪಕರನ್ನ, ಪ್ರಾಧ್ಯಾಪಕರನ್ನ ಔಟ್ಸೈಡ್ ದಿ ಸ್ಟೇಟ್, ಔಟ್ಸೈಡ್ ದಿ ಕಂಟ್ರಿ ನುರ್ತಂತವ್ರನ್ನ ಪರಿಣತರನ್ನ ತೆಗೆದುಕೊಂಡು ಬರಬೇಕು. ಅವರೆಲ್ಲ ಬರ್ಲಿಕ್ಕೆ ತಯಾರಾಗಿದ್ದಾರೆ, ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ನಾವು ನೋಡ್ಕೋಬೇಕು. ಒಳ್ಳೆ ಸಂಬಳವನ್ನು ಕೊಟ್ಟು ನಾವು ಇಲ್ಲಿ ಗೌರ್ಮೆಂಟ್ ಇದ್ರ ಪ್ರಕಾರ, ಯು ಜಿ ಸಿ ಪ್ರಕಾರ ಸೆಲೆಕ್ಷನ್ ಮಾಡಿ ಅವ್ರು ಕೊಟ್ಟರೆ ಖಂಡಿತ ಬರೋರು ಇದ್ದಾರೆ. ಆದರೆ ಸ್ಥಳೀಯ ರಾಜಕೀಯ ಮಾಡಿಕೊಂಡು, ವಿಶ್ವವಿದ್ಯಾಲಯದ ರಾಜಕೀಯ ಮಾಡಿಕೊಂಡು ನೀವು ಪರಿಣತರನ್ನ ಬಿಟ್ಟು ಬೇರೆ ಯಾರನ್ನ ಮಾಡಕ್ಕೆ ಹೋದಾಗ ಮಾತ್ರ ಇಂತ ಅದೇ ಆಗಿರೋದು. ಸರಿಯಾದ ಪ್ರತಿಭಾವಂತ ಅಧ್ಯಾಪಕರನ್ನು, ಪ್ರಾಧ್ಯಾಪಕರನ್ನು ಮಾಡಲಿಲ್ಲ ಅಂದರೆ ವಿಶ್ವವಿದ್ಯಾಲಯ ಮುಂದುವರಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಮತ್ತೆ ಕೆಲವು ಖಾಸಗಿ ಕಾಲೇಜುಗಳು ಸ್ವಾಯತ್ತ ಕಾಲೇಜುಗಳಾಗಿ ಬದಲಾಗ್ತಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಒಳ್ಳೆಯದು. ಕಾರಣ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನಲ್ಲಿ ಒಂದು ಪ್ರಾವಿಷನ್ ಇದೆ, ಯಾವುದೇ ಒಂದು ಕಾಲೇಜು, ಈಗ ನಮ್ಮಲ್ಲಿ 226 ಕಾಲೇಜು ಇವೆ, 226 ಕಾಲೇಜು ಒಂದೇ ಥರ ಇಲ್ಲ. ಕೆಲವು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಕೆಲವು ಮೇಸ್ಟ್ಗಳಿಲ್ಲ, ರೂಮ್ಗಳಿಲ್ಲ, ಇವೆಲ್ಲ ಪ್ರಾಬ್ಲಮ್. ಕೆಲವು ಕಾಲೇಜುಗಳು ಭಾಳ ಚೆನ್ನಾಗಿದೆ ಮೈಸೂರಿನಲ್ಲಿ, ಸೆಂಟ್ ಫ್ಲವರ್ಸ್ ಇರ್ಬೋದು, ಶಾರದಾಸ್ಪರ್ ಮಹಾಜನ ತೆರಿಷಿಲ್ ಇಂಥ ಕಾಲೇಜುಗಳು ಒಳ್ಳೆ ಕಾಲೇಜುಗಳು. ಅವಕ್ಕೆ ಅವಕ್ಕೆ ಆದ ತನ್ನ ಸ್ವಾಯತ್ತತೆಯನ್ನು ಪಡ್ಕೊಳ್ಳೋ ರೀತಿಯಲ್ಲಿ ಫ್ಯಾಕಲ್ಟಿ ಆಗಲಿ, ಲ್ಯಾಬ್ ಆಗಲಿ, ಪ್ರತಿಯೊಂದು ಆಗಲಿ, ಕ್ಲಾಸ್ ರೂಮ್ ಆಗಲಿ ಎಲ್ಲವೂ ಇದೆ. ಅವರು ಬಯಸ್ತಾರೆ ನಾವು ಸ್ವತಂತ್ರವಾಗಿರಬೇಕು, ಅಟಾನಮಸ್ ಸ್ಟೇಟಸ್ನ ತೆಗೋಬೇಕು ಅನ್ನೋದು ಅವರಲ್ಲಿ ಇರ್ತದೆ. ಅದನ್ನು ಮಾಡಲಿಕ್ಕೆ ಖಂಡಿತ ಮಾಡ್ಬೋದು. ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ನಾವು ಪ್ರೋತ್ಸಾಹ ಮಾಡಬೇಕು. ನೀವು ಚೆನ್ನಾಗಿ ಮಾಡೋರು ಚೆನ್ನಾಗಿ ಮಾಡಿದವ್ರ ಜೊತೆ ಬೆಳೆಸ್ತರೆ ವ್ಯತ್ಯಾಸ ಇರೋದಿಲ್ಲ, ವ್ಯತ್ಯಾಸ ಇರಲ್ಲ. ಆಮೇಲೆ ಚೆನ್ನಾಗಿ ಮಾಡಲಿಕ್ಕೆ ಮುಂದುವರ್ಲಿಕ್ಕೆ ಕಷ್ಟ ಆಗ್ತದೆ, ಅದಕ್ಕೋಸ್ಕರನೇ ನಾನು ಕೊಡೋದು ಸ್ವಾಯತ್ತ. ಮತ್ತೆ ಯೂನಿವರ್ಸಿಟಿಲಿ ಬೋಧಕರ ಕೊರತೆ ಇರೋದ್ರಿಂದ ಈ ಕೊರತೆಯನ್ನು ನಿವಾರಿಸಲು ಯು ಜಿ ಸಿ ಇಂದ ಕೈಗೊಂಡಿರುವ ಕ್ರಮಗಳು ಸರ್? ಯು ಜಿ ಸಿ ಹೇಳ್ತದೆ ನೀವು ಸ್ಟೂಡೆಂಟ್ ಟೀಚರ್ ರೇಷಿಯೋ ಏನು 50 ಒಬ್ರು 50 40 ಸ್ಟೂಡೆಂಟ್ಸ್ಗೆ ಒಬ್ಬರು
ಇರಬೇಕು ಅಂತೇನು ಹೇಳುತ್ತೆ, ಇಲ್ಲಾಂದ್ರೆ ನಾವು ಇದನ್ನು ಕಿತ್ತಾಕ್ತೀವಿ ಅಫಿಲಿಯೇಷನ್ ಅಂತ ಹೇಳ್ತೇವೆ, ಅದಾಗಬಾರ್ದು. ಆ ರೀತಿ ನಾವು ನೋಡ್ಕೋಬೇಕು ಸರ್. ಕೊನೆಯದಾಗಿ ವಿಶ್ವವಿದ್ಯಾಲಯಕ್ಕೆ 100 ವರ್ಷ ತುಂಬಿದೆ ಸರ್, ಈ ಸಂದರ್ಭದಲ್ಲಿ ನೀವು ವಿಸಿ ಆಗಿರೋದ್ರಿಂದ ಏನ್ ಹೇಳಕ್ ಬಯಸ್ತೀರಿ ಸರ್ ಸ್ಟೂಡೆಂಟ್ಗೆ? ಸ್ಟೂಡೆಂಟ್ಸ್ಗೆ ಚೆನ್ನಾಗಿ ಓದಬೇಕು. ಈಗ ನೋಡಿ, ನಾವು ರಿಸಲ್ಟ್ಸ್ ನೋಡ್ತಾ ಇದ್ರೆ ವಿದ್ಯಾರ್ಥಿಗಳು ಚೆನ್ನಾಗಿ ಮಾಡ್ತಾ ಇಲ್ಲ, ಲೆಸ್ ದೆನ್ 30-35% ಅಲ್ಲಿ ಇದ್ದಾರೆ ಪಾಸ್ ರಿಸಲ್ಟ್ಸ್ ಎಲ್ಲ ರ್ಯಾಂಕ್ಸ್ ಎಲ್ಲ. ಹೆಣ್ಮಕ್ಳುಗಳು ಚೆನ್ನಾಗಿ ಓದ್ತಾವೆ, ಕಾರಣ ಯಾವುದೇ ರಾಜಕೀಯಕ್ಕೆ ಹೋಗಲ್ಲ, ಯಾವುದೇ ಸಂಘರ್ಷಕ್ಕೆ ಹೋಗಲ್ಲ, ಯಾವುದೇ ಇದಕ್ಕೆ ಹೋಗಲ್ಲ, ಅವರು ಚೆನ್ನಾಗಿ ಓದ್ತಿದ್ದಾರೆ. ಇವರುಗಳು ಎಲ್ಲ ಮಾಡಬಾರ್ದು ಕೆಲಸಕ್ಕೆಲ್ಲ ಅವರು ಓದೋದು ಬಿಟ್ಟು ಬಾಕಿದೆಲ್ಲ ಮಾಡ್ತಿರೋದ್ರಿಂದ ಇವರ ಗುಣಮಟ್ಟ ಇಳಿತಾ ಇದೆ. ಅದಾಗಬಾರ್ದು ಅಲ್ವೇ? ಅದನ್ನು ಚೆನ್ನಾಗಿ ಓದಬೇಕು. ಯೂನಿವರ್ಸಿಟಿ ಫೆಸಿಲಿಟೀಸ್ನ ಉಪಯೋಗ ಮಾಡಿಕೊಂಡು ಒಳ್ಳೆ ತಜ್ಞರನ್ನ, ಪ್ರಜ್ಞಾವಂತ ಅಧ್ಯಾಪಕರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಏನು ಬೇಕು, ಓದಕ್ಕೆ ಏನು ಸಹಾಯ ಬೇಕು, ಎಲ್ಲವನ್ನ ಕೇಳುವಂಥ ಇದನ್ನು ಮನಸ್ಸನ್ನು ಬರೆಸ್ಕೋಬೇಕು. ಆವಾಗ ಒಳ್ಳೇದಾಗ್ತದೆ. ಅಂಥ ಕೆಲಸವನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮಾಡಬೇಕು. ಕಾರಣ ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಎಲ್ಲಿ ಹೋದ್ರೂ ಅವ್ರಿಗೆ ಹೆಸರಿದೆ, ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ನೀವು ಯಾವುದೋ ಒಂದು ವಿಶ್ವವಿದ್ಯಾಲಯದ ಹೆಸರು ಹೇಳಿದಾಗ ಅಷ್ಟೊಂದು ಬೇರೆಯವರು ಇಂಪಾರ್ಟೆನ್ಸ್ ಕೊಡಲ್ಲ. ಅದೇ ಮೈಸೂರು ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಪ್ರಪಂಚದಲ್ಲಿ ಯಾವಲ್ಲೆಲ್ಲ ಹೋದ್ರೂ ಕೂಡ ಎಸ್ ಮೈಸೂರು ವಿಶ್ವವಿದ್ಯಾಲಯ ಹ್ಯಾಸ್ ಎ ನೇಮ್. ಅಲ್ಲಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಇವರು ಬುದ್ಧಿವಂತರಿರ್ತಾರೆ ಅನ್ನೋ ಭಾವನೆ ಅವ್ರಿಗೆ ಹೋಗ್ತದೆ. ಅದು ಬಿಟ್ಟು ನೀವು ಶೈಕ್ಷಣಿಕವಾಗಿ ಏನು ಮಾಡಿದೆ, ಲೋಕಲ್ ರಾಜಕೀಯಕ್ಕೆ ಸೇರಿಕೊಂಡು ನಿಮ್ಮ ವಿದ್ವತ್ತನ್ನು, ನಿಮ್ಮ ಮುಂದಿನ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಬಾರ್ದು ಅನ್ನೋದು ನನ್ನ ಮನಸ್ಸಿರ್ತಕ್ಕಂಥದ್ದು. ಅದು ಮಾಡಬಾರ್ದು. ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ಕೆಲವು ಅನಿಸಿಕೆ ಮತ್ತು ಮಾಹಿತಿಗಳನ್ನು ಹಂಚಿಕೊಂಡಂತಹ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಕೆ ಎಸ್ ರಂಗಪ್ಪರಿಗೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ಸ್ ಸರ್.